ಕೊರೋನಾ ಡೆತ್ ಸ್ಪಾಟ್ ಕಲಬುರ್ಗಿಗೆ ಕೊರೋನಾ ಕಾಟ ಕಲಬುರ್ಗಿಯಲ್ಲಿ 35 ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ ಇಂದು 4 ತಿಂಗಳ ಮಗು ಸೇರಿದಂತೆ ಐವರಿಗೆ ಕೊರೋನಾ ಇರುವಂತದ್ದು ತಿಳಿದು ಬಂದಿದೆ ಕಲಬುರ್ಗಿಯಲ್ಲಿ ಕೊರೋನಾಗೆ ಇಲ್ಲಿಯವರೆಗೂ 3 ಬಲಿ 4 ತಿಂಗಳ ಗಂಡು ಮಗು ಮತ್ತು ತಾಯಿಗೆ ಕೊರೋನಾ ಪಾಸಿಟಿವ್ ಕಲಬುರ್ಗಿಯಲ್ಲಿ ಒಬ್ಬನಿಂದ 3ರಿಗೆ ಕೊರೋನಾ ಸೋಂಕು ಹರಡಿದೆ 4 ತಿಂಗಳ ಮಗು ಸೇರಿದಂತೆ ಐವರಿಗೆ ಕೊರೋನಾ ಐವರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಕಲಬುರ್ಗಿಯಲ್ಲಿ ಇಲ್ಲಿಯವರೆಗೆ 3ರು ಬಲಿಯಾಗಿದ್ದಾರೆ ಡೆತ್ ಸ್ಪಾಟ್ ಅಂತಲೇ ಇದನ್ನ ಕಲಬುರ್ಗಿಯನ್ನ ಕರೆಯಲಾಗುತ್ತೆ ಈಗ 4 ತಿಂಗಳ ಗಂಡು ಮಗು ಹಾಗೆ ತಾಯಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಶರಣಯ್ಯ ಕರ್ನಾಟಕದ ಡೆತ್ ಸ್ಪಾಟ್ ಅಂತಂದ್ರೆ ಅದು ಕಲಬುರ್ಗಿ ಇವತ್ತು ಮತ್ತೆ 5 ಪಾಸಿಟಿವ್ ಕೇಸ್ ಗಳು ದಾಖಲಾಗ್ತಾ ಇದೆ ಸೋ 5 ಪ್ರಕರಣದ ಅಪ್ಡೇಟ್ಸ್ ಕೊಡೋದಾದ್ರೆ ಹೌದು ವಿಣಾ ಕಲಬುರ್ಗಿನಲ್ಲಿ ಈ ಕೊರೋನಾ ತೀವ್ರ ಆತಂಕವನ್ನ ಮೂಡಿಸಿರುವಂತದ್ದು ದೇಶದಲ್ಲಿಯೇ ಮೊಟ್ಟ ಮೊದಲ ಆ ಕೊರೋನಾ ಸಾವು ಅಷ್ಟೇ ಅಲ್ಲ ಇದುವರೆಗೂ 4 ಕೊರೋನಾ ಪಾಸಿಟಿವ್ ನಿಂದ ಸಾವಿಗೀಡಾದಂತಹ ಪ್ರಕರಣಗಳು ಕಲಬುರ್ಗಿನಲ್ಲಿ ದಾಖಲಾಗಿರುವಂತದ್ದು ಇವತ್ತು ಮತ್ತೆ 5 ಜನರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರುವಂತದ್ದು ಒಟ್ಟಾರೆ ಕಲಬುರ್ಗಿನಲ್ಲಿ 35 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇದುವರೆಗೂ ಕಾಣಿಸಿಕೊಂಡಿರುವಂತದ್ದು ಹಾಗಾಗಿ ತೀವ್ರವಾದಂತಹ ಆತಂಕ ನಿರ್ಮಾಣವಾಗಿದೆ ವಿಣಾ ಇನ್ನೊಂದು ಕಡೆ ಇವತ್ತು ಕಂಡುಬಂದಿರುವಂತಹ ಪೇಷಂಟ್ ನಂಬರ್ 421 46 ವರ್ಷದ ಮಹಿಳೆ ಇವರು ಪೇಷಂಟ್ ನಂಬರ್ 222 ರ ಸಂಪರ್ಕ ಅಂದ್ರೆ ಈ ಹಿಂದೆ ನಾವು ಸುದ್ದಿ ಮಾಡಿರುವಂತದ್ದು ಕಲಬುರ್ಗಿಯ ಬಹಮನಿ ಆಸ್ಪತ್ರೆಯಲ್ಲಿ ಬಟ್ಟೆ ವ್ಯಾಪಾರಿಯೊಬ್ಬರು ಕೊರೋನಾ ಪಾಸಿಟಿವ್ ನಿಂದ ದಾಖಲಾಗಿರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಆದ ನಂತರ ಅವರನ್ನ ಇಎಸ್ಐ ಹಾಸ್ಪಿಟಲ್ ನಲ್ಲಿ ದಾಖಲಿಸಲಾಗ್ತದೆ ಅವರು ಸಾವಿಗೀಡಾಗಿರ್ತಾರೆ ಆ ಬಹಮನಿ ಆಸ್ಪತ್ರೆಯ ಆಯಾ ಪೇಷಂಟ್ ನಂಬರ್ 222 ಈ ಆಯಾಳ ಕುಟುಂಬದ 46 ವರ್ಷದ ಮಹಿಳೆಗೆ ಸೋಂಕು ಕಾಣಿಸಿಕೊಂಡಿರುವಂತದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ 57 ವರ್ಷದ ಪೇಷಂಟ್ ನಂಬರ್ 422 ಇವರು ಉಸಿರಾಟದ ತೊಂದರೆಯಿಂದ ಕಲಬುರಗಿ ಜಿಲ್ಲಾ ದಾಖಲಾಗಿರುವಂತದ್ದು ಇವರಿಗೂ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಈ ಪೇಷಂಟ್ ನಂಬರ್ 422 ರ ವ್ಯಕ್ತಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದವನು ಈತ ಮಹಾರಾಷ್ಟ್ರಕ್ಕೆ ತೆರಳಿದ್ದ ಕಳೆದ 10 ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದಿಂದ ಆಳಂದಕ್ಕೆ ಬಂದಿದ್ದ ಆಗಲೂ ಕೂಡ ಆತ ತಪಾಸಣೆಗೆ ಒಳಪಟ್ಟಿರಲಿಲ್ಲ ಅವರಿಗೆ ತೀವ್ರವಾದಂತಹ ಸಿಂಟಮ್ಸ್ ಗಳು ಲಕ್ಷಣಗಳು ಗೋಚರಿಸಿದ ಸಂದರ್ಭದಲ್ಲಿ ನಿನ್ನೆ ಅವರನ್ನ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಯಿತು ಇವತ್ತು ಅವರಿಗೂ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರುವಂತದ್ದು ಹಾಗಾಗಿ ಆಳಂದನಲ್ಲಿಯೂ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು ಇನ್ನೊಂದು ಕಡೆ ಬಹುಮುಖ್ಯವಾಗಿ 3 ಜನರಿಗೆ ಪಾಸಿಟಿವ್ ಕಾಣಿಸಿಕೊಂಡಿರುವಂತದ್ದು ಈ 2 ಪೇಷಂಟ್ ಗಳನ್ನು ಬಿಟ್ಟು ಅದರಲ್ಲಿ 4 ತಿಂಗಳ ಗಂಡು ಹಸು ಗುರುತು ಒಂದಕ್ಕೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರುವಂತದ್ದು ಮತ್ತು 35 ವರ್ಷದ ಈ ಹಸುಗೂಸಿನ ತಾಯಿಗೂ ಕೊರೋನಾ ಕಾಣಿಸಿಕೊಂಡಿರುವಂತದ್ದು ವಿಣಾ ಇವರಿಬ್ಬರು ಜೊತೆಗೆ 26 ವರ್ಷದ ಇನ್ನೊಬ್ಬರ ಹೆಣ್ಮಗಳಿಗೆ ಈ 3 ಜನರಿಗೆ ಕೊರೋನಾ ಯಾವ ರೀತಿ ತಗಲ್ತು ಅಂದ್ರೆ 6 ವರ್ಷದ ವಿಜಯಪುರದಲ್ಲಿ ಒಂದು ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ 6 ವರ್ಷದ ಬಾಲಕನಿಗೆ ಆತನ ಪೇಷಂಟ್ ನಂಬರ್ 329 ಆತನಿಂದ ಈ 3ರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಅನ್ನುವಂಥದ್ದು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಗೊತ್ತಾಗ್ತಾ ಇದೆ ಆದ್ರೆ ಈ 3 ಜನರಿಗೂ 6 ವರ್ಷದ ಬಾಲಕನಿಗಿರುವ ಸಂಬಂಧ ಏನು ಮತ್ತು ಇವರು ಒಂದೇ ಕುಟುಂಬದವರ ಅಥವಾ ಬೇರೆ ಬೇರೆಯವರ 6 ವರ್ಷದ ಬಾಲಕ ವಿಜಯಪುರದಲ್ಲಿರಬೇಕಾದಾಗ ಕಲಬುರಗಿ ಇವರಿಗೆ ಹೇಗೆ ಸೋಂಕು ಬಂತು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದಾವೆ ಈ ಬಗ್ಗೆ ಕಲಬುರಗಿ ಜಿಲ್ಲಾಡಳಿತ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡಬೇಕಾಗಿದೆ ವೀಣಾ ಥ್ಯಾಂಕ್ ಯು ಶರಣಯ್ಯ ತಮ್ಮ ಮಾಹಿತಿಗಾಗಿ